ನಮ್ಮ ಶಕ್ತಿಯವರಿಗೆ ಎರಡು ಬಸ್ಸು ಉಚಿತವಾಗಿ ಕಳಿಸ್ತಾ ಇದ್ದೀನಿ ಓಂ ಶಕ್ತಿ ದೇವಸ್ಥಾನಕ್ಕೆ. ಹಾಗೆ ಒಂದೊಂದು ಬಸ್ಸಿಗೆ 10,000 ರೂಪಾಯಿ ನಮ್ಮ ಕಡೆಯಿಂದ, ಎರಡು ಬಸ್ಸಿಗೂ 20,000 ರೂಪಾಯಿಗಳು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. ಅವರು ಅವ್ರ ಕುಟುಂಬ ಫ್ಯಾಮಿಲಿ ಎಲ್ಲ ಅವ್ರ ಕಡೆಯಿಂದ ಚೆನ್ನಾಗಿರಬೇಕು ಅಂತ ನಾನು ಆ ದೇವ್ರ ಹತ್ರ ಕೋರ್ಕೊತಾ ಇದ್ದೀನಿ. ಅವ್ರ ಶಕ್ತಿಯವರು ನಮ್ಮ ಕಡೆಗೆಲ್ಲ ಆಶೀರ್ವಾದ ಕೊಡಬೇಕು ಅಂತ ನಾನು ಕೋರ್ಕೊತೇನೆ. ನೆಕ್ಸ್ಟ್ ಯಾರನ್ನ ಬಡ ಜನತೆಗೆ ಮದುವೆ ಆಗಲಿ, ಯಾವುದನ್ನ ಒಂದು ದೇವಸ್ಥಾನ ಆಗಲಿ, ಮತ್ತೆ ಬಂದ್ಬಿಟ್ಟು ಏನೇ ಒಂದು ಅನುಕೂಲ ಬೇಕು ಅಂದ್ರೆ ನನ್ನ ಕೈನಿಂದ ನಾನು ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದೊಂದು ಇವತ್ತಲ್ಲ ಯಾವತ್ತೋ ಒಂದಿನ ನಮಗೊಂದು ಅವಕಾಶ ಬರುತ್ತೆ. ಅವಕಾಶ ಬಂದಾಗ ನಿಮ್ಮ ಹತ್ರ ಎಲ್ಲ ನಾನು ಬರ್ತೀನಿ, ಹೆಣ್ಣುಮಕ್ಕಳ ಹತ್ರ. ದಯವಿಟ್ಟು ನಮಗೆ ನೀವೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು, ಒಂದು ಚಾನ್ಸ್ ಕೊಡಬೇಕು. ನೀವೆಲ್ಲ ಬಂದು ಇವಾಗ ಶಕ್ತಿಯರು, ಶಕ್ತಿ ಅಂತ ಹೇಳಿದ್ರೆ ಓಂ ಶಕ್ತಿ ಅಂತ ಹೇಳಿದ್ರೆ ಒಂದು ಪವರ್ಫುಲ್. ನಿಮಗೆಲ್ಲ ನಾನು ಒಂದೇ ಹೇಳೋದು, ನೀವೆಷ್ಟೋ ಜನ ನೋಡಿರ್ತೀರ, ನಾನು ಈ ಮುಳಬಾಗಿಲು ತಾಲೂಕಿನಲ್ಲಿ ಎಷ್ಟೋ ಜನಕ್ಕೆ ಒಂದೊಂದು ಡ್ರೀಮ್ ಇರುತ್ತೆ. ಒಬ್ಬರು ಬಂದು ಡ್ಯಾನ್ಸರ್ ಆಗಬೇಕು ಅಂತ ಡ್ರೀಮ್ ಇರುತ್ತೆ, ಡ್ಯಾನ್ಸ್. ಒಬ್ಬರು ಬಂದು ಸಿಂಗರ್ ಆಗಬೇಕು ಅಂತ ಆಸೆ ಇರುತ್ತೆ, ಒಬ್ಬರು ಬಂದು ಆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ, ಒಬ್ಬರು ಬಂದ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ನನಗೆ ಆಸೆ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂದರೆ ನನಗೆ ಆಸೆ. ನಮ್ಮ ಸೋಷಿಯಲ್ ಸರ್ವಿಸ್ ನೀವು ನೋಡ್ತಾ ಇದ್ದೀರಾ, ಬಡ ಜನತೆಯಿಂದ ಹಿಡಿದು ಬಡ ಮಕ್ಕಳಿಂದ ಹಿಡಿದು ಮದುವೆಗಳಿಂದ ಹಿಡಿದು ಏನೇ ಒಂದು ಇದ್ರೇನು ಸ್ಕೂಲ್ ಫೀಸ್ಗಳಿಂದ ಹಿಡಿದು ಎಲ್ಲ ವಿಷಯದಲ್ಲೂ ರೈತರು, ರೈತ ಮಕ್ಕಳು ಎಲ್ಲ ವಿಷಯದಲ್ಲೂ ನಮ್ಮ ಕೈಯಲ್ಲಿ ಆಗಿತ್ತು. ನನ್ನ ಓನ್ ದುಡ್ಡಲ್ಲಿ, ನನ್ನ ಓನ್ ಶಕ್ತಿನಿಂದ ನಾನು ಇಷ್ಟೆಲ್ಲ ಮಾಡ್ತೇನೆ. ಫ್ಯೂಚರಲ್ಲಿ ಒಂದು ಮುಂದಕ್ಕೆ ಬಂದರೆ ಇನ್ನ ಇಷ್ಟು 10ರಷ್ಟು ನಾನು ಸಹಾಯ ಮಾಡ್ತೀನಿ, 100% ಆಗಿ ನಮ್ಮ ಮುಳಬಾಗಿಲು ತಾಲೂಕು ಜನತೆಗೆ ಸಹಾಯ ಮಾಡ್ತೀನಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಮಾತು ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಮ್ಮ ವೆಂಕಟೇಶ್ವರನವರು ಸ್ವಾಮಿ ಭಕ್ತರಿಗೂ, ರಮೇಶ್ ಓಂಶಕ್ತಿ ಸ್ವಾಮಿಯವ್ರಿಗೂ, ಮತ್ತು ನಮ್ಮ ನಾರಾಯಣ ಸ್ವಾಮಿ ಬ್ರದರ್ಗೂ, ಮತ್ತು ನಮ್ಮ ಪವನ್ ಇದ್ದಾರೆ ಪವನ್ಗೂ, ಮತ್ತೆ ಬಂದ್ಬಿಟ್ಟು ನಮ್ಮ ಸಂಜೀವ್ ಅಣ್ಣ ಇದ್ದಾರೆ, ಮತ್ತೆ ಬಂದ್ಬಿಟ್ಟು ನಮ್ಮ ಅಕ್ಕವರೆಲ್ಲ ರೇಣುಕಾ ಅಕ್ಕ ಅವರು, ರೇಖಾ ಅಕ್ಕ ಅವ್ರಿಗೂ, ಸ್ವಾಮಿ ಭಕ್ತರಿಗೂ, ಎಲ್ಲರಿಗೂ ಹೆಣ್ಮಕ್ಕಳಿಗೂ, ನಮ್ಮ ಶಕ್ತಿ ಶಕ್ತಿ ಅಂತ ಹೇಳ್ತಾರೆ ಎಲ್ಲ ಶಕ್ತಿಯವ್ರಿಗೂ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಎಂತು ಬೆಲ್ತು ಚೆನ್ನಾಗಿತ್ತು ಬರೋ ವರ್ಷದಲ್ಲಿ ಚೆನ್ನಾಗಿ ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಆ ದೇವ್ರ ಹತ್ರ ಬಿಡ್ಕೊ ನಮ್ಮ ಮಾತು. ಮುಂದಿನ ಮುಂದೆ ತರಲು ತುಂಬ ಖುಷಿ ಮಾಡುತ್ತಿದ್ದಾರೆ. ಕೇವಲ ಮಾನವರು ಕೆಲವರ್ಗದವರನ್ನು ಅಲ್ಲದೆ
ಎಲ್ಲ ಸಮಾಜದಲ್ಲಿರುವ ಎಲ್ಲ ಹಿಂದುಳಿದ ವ್ಯಕ್ತಿಗಳನ್ನು ಕುಟುಂಬಗಳನ್ನು ಮುಖ್ಯವಾಹಿನಿಗೆ ತರಲು ಅಂಜು ಪ್ರಸಾದ್ ನಿರಂತರವಾಗಿ ಕೃಷಿ ಮಾಡುತ್ತಿದ್ದಾರೆ. ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಅವರು ತಮ್ಮ ಕೆಲಸವನ್ನು ಮಾಡುತ್ತಿರುವುದನ್ನು ನೋಡಿ ನಾವೆಲ್ಲ ಇಚ್ಛೆ ಪಟ್ಟು ಈಗ ನಾವು ಓಂ ಶಕ್ತಿ ಗುಡಿಗೆ ಹೋಗ್ತಾ ಇದೀವಿ ಅಂತ ಕೇಳಿದಕ್ಕೆ ಒಂದು ಬಸ್ ಅಲ್ಲ ನೀವು ಎರಡು ಬಸ್ ತಗೊಳ್ಳಿ, ನಮ್ಮ ಎಲ್ಲ ವಾರ್ಡ್ನ ಮೆಂಬರ್ಗಳು ಹೋಗಿ ದೇವರ ಆಶೀರ್ವಾದವನ್ನು ಪಡೆಯಲು ಇಚ್ಛಿಸುತ್ತೇನೆ ಅಂತ ಅವರ ಮನಸ್ಫೂರ್ತಿಯಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ಕೊಂಡಿದ್ದೀನಿ. ಈಗ ಮುಂಭಾಗದ ತುಂಬ ನಾಯಕರು ಇದ್ದಾರೆ, ಕೇವಲ ಜನರಿಂದ ಹುಟ್ಟಿ ಬಂದ ನಾಯಕರು ಅಂದ್ರೆ ಅದು ಅಂಜು ಬಸವ ಅಂತ ಎಲ್ಲರೂ ಇಷ್ಟಪಡುತ್ತೇನೆ. ಯೂತ್ ಅದೇನೇ ಆಗ್ಲಿ ಅಂಜು ಬಸ್ ಮುಂದೆ ಹೋದ್ರೆ ನಾವು ಹಿಂದೆ ಬರ್ತೀವಿ, ಎಲ್ಲಿಗಾದ್ರೂ ಆಗ್ಲಿ ಅಂಜು ಬಸ್ ಮುಂದೆ ಇದ್ರೆ ನಾವು ಮುಂದೆ ಬರ್ತೀವಿ, ಏನಾದ್ರೂ ಸಪೋರ್ಟ್ ಮಾಡ್ತೀವಿ. ಅವ್ರ ಬಾಸ್ ಏನ್ ಹೇಳಿದ್ರೆ ಅದೇ ನಾನು ಹೇಳ್ಬಾರ್ದು. ಜೈ ಅಂಜು ಬಾಸ್. ಶಕ್ತಿ ಅವ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಎರಡು ಬಸ್ ನಮ್ಗೆ ಉಚಿತವಾಗಿ ಕೊಟ್ಟಿದ್ದಾರೆ ಸರ್ ಅವ್ರಿಗೂ ನಮಗೆ ಬಾಸ್ಗೆ ಅಂದ್ರೆ ಚಿನ್ನೋಳ್ಕಿ ಪೆದ್ದೋಳ್ಕಂತ ನಮಸ್ಕಾರ. ನೀವು ಹೋಗ್ತಿ ಅಂದ್ರಕಿ ವಾಳ್ಕಂತ ಹೋಗ್ತಿಸ್ತಾವಂದ್ರೆ ಕಾನಿ ಮಾ ಪಾಳಕ್ಕೆ ಚಪ್ಪ ಅಡುಗೆ ಕೊಡಕ್ಕೆ ರೊಂಡು ಕಾದು ಅಂದ್ಕೊಂಡು ರೊಂಡು ಇಚ್ಚಿಟ್ಟಾರು ಮನೆಗೆ ಚೆನ್ನಾಗಿ ಹೆಲ್ಪ್ ಐತಿ ಅಡಕ್ ಮುಂದ್ರೆ ಮಾಕಂತ ಚೇಸ್ತಾಡರು ಮಾ ಬೆಮ್ಮನ್ನು ಮಾ ಶಕ್ತಿ ಲಿಂಕ ಸಾರ್ಕಿ ಎಪ್ಪಟ್ಕಿ ಬೆಂಬಲ್ಗೆ ಮೇಮು ಉಂಟಾಮೋ ಸಪೋರ್ಟ್ ಚೇಸ್ತಾಮೋ ಯಾವ ಪಾರ್ಟಿ ಪೈನ ಸರೇ ಮೇಮು ಎಪ್ಪಟ್ಕಿ ಸಾರ್ಕಿ ಸಪೋರ್ಟ್ಗಾ ನಿಲ್ಲಿಸ್ತಾಮೋ ಮಾ ಶಕ್ತಿ ಲಿಂಕ ಮಾ ಇದು ಪ್ರಮಾಣ ಚೇಸ್ತಾ ಉಂಡಾಮು ಶಕ್ತಿಕಿ ಎಪ್ಪಡು ಮೇಮು ಸಪೋರ್ಟ್ ಚೇಸ್ತಾ ಉಂಡಾಮು ಇಂತ ಹೆಲ್ಪ್ ಚೇಸ್ತಾ ಉಂಡೇದಕ್ಕೆ ಥ್ಯಾಂಕ್ಸ್ ಸಾರ್ಕಿ ಅಂತ ಅಂದ್ರೆ.